ನಾನು ನನ್ನ ಕುಟುಂಬ ನಾವೆಲ್ಲ ಬಂದು ನಮ್ಮ ಹುಟ್ಟದೂರಿನಲ್ಲಿ ಬಂದು ನಾವು ಮತವನ್ನು ಚಲಾವಣೆ ಮಾಡಿದ್ದೇವೆ. ಪ್ರಜಾಪ್ರಭುತ್ವದ ಹಬ್ಬ ನಮ್ಮ ಊರಿನಲ್ಲೂ ಹಬ್ಬ, ಊರಿನಲ್ಲೂ ಹಬ್ಬ. ಸೊ ಎಲೆಕ್ಷನ್ನು ಈ ಊರಿಂದ ಒಬ್ಬನ 8 ಬಾರಿ ಅಸೆಂಬ್ಲಿ ಕಳಿಸೋರೆ ಡಿ ಕೆ ಸುರೇಶ್ನ 3 ಬಾರಿ ಪಾರ್ಲಿಮೆಂಟ್ ಕಳಿಸಿದ್ದಾರೆ. ಸೊ ನಾವೆಲ್ಲ ಹೋಗಿ ನಮ್ಮ ರಾಜ್ಯದ ಜನತೆಗೆ ಸೇವೆ ಮಾಡಿ ರಾಷ್ಟ್ರದ ಜನತೆಗೂ ಕೂಡ ಮಾಡಿದ್ದಾರೆ. ಸೊ ನನಗೆ ಇಡೀ ರಾಜ್ಯದಲ್ಲಿ ವಿಶ್ವಾಸ ಇದೆ, ಒಳ್ಳೆಯ ವಾತಾವರಣ ಇದೆ. ನಾವೇನು ಮಾತು ಕೊಟ್ಟಿದ್ದ ಮಾತು ಉಳಿಸ್ಕೊಂಡಷ್ಟೇ ಡಿ ಕೆ ಸುರೇಶ್ ಅವರು ಅತಿ ಹೆಚ್ಚು ಅಂತರ್ದಿಂದ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಚುನಾವಣೆ ಸರಿಯಾಗಿ ನಡೀತಾ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಆರೋಪ. ಗಿಫ್ಟ್ ಕಾರ್ಡ್ ಹಂಚ್ತಾ ಇದ್ದಾರೆ. ಚುನಾವಣೆ ಗಿಫ್ಟ್ ಕಾರ್ಡ್ ಲಂಚ ಇಟ್ಕೊಳ್ತಾ ಇರೋದು ಕುಮಾರಸ್ವಾಮಿ. ಇವೆಲ್ಲ ಅವ್ರ ಕಾರ್ಯಕರ್ತರು ಕೇಳಿ, ನಮ್ಮೂರಲ್ಲೂ ಕೇಳಿ, ಮನ್ ಮನೆಗೆ ಏನಂತಿದ್ದಾರೆ ಅಂತ. ಎಲ್ಲ ಕಡೆ ಮಾಡಿರೋರು ಅವರು. ಕುಮಾರಸ್ವಾಮಿ ತಾನು ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಬೇರೆಯವ್ರ ಮೇಲೆ ಬೇರೆಯವ್ರ ಮುದ್ದೆ ಹೊಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಡಿ ಕೆ ಸುರೇಶ್ ಸುರೇಶ್ ಕೇಳೋದ್ರೆ ಕಾರ್ಡು ಬಿಜೆಪಿ ಕಾರ್ಡ್ ಎಲ್ಲ ತೋರಿಸ್ಬಿಟ್ಟು ಬೇರೆಯವ್ರ ಮೋದಿ ಹೊಡೆಸೋದು. ಈ ಕುಮಾರಸ್ವಾಮಿ ಜಯಮನೆಯೇ ಇಷ್ಟು ತಾನು ತಿನ್ಬಿಟ್ಟು ಬೇರೆಯವ್ರ ಮೋದಿ ಹೊಡೆಸೋದು. ಸರ್, ನಿಮ್ ಕಾರ್ಯಕ್ರಮ ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಮನಗರದಲ್ಲಿ, ಎಲ್ಲ ಗಲಾಟೆ ಮಾಡ್ತಾ ಇದ್ರು, ಹಂಚಬೇಡಿ ಅಂತ ಹೇಳಿದ್ರು. ಎಲ್ಲ ಕಡೆ ಅವರೆಲ್ಲ ಹಂಚಾಯ್ತು. ನಮ್ಮ ಕಾರ್ಯಕರ್ತರು ನಾವೆಲ್ಲ ಕೈ ಮುಕ್ಕೊಂಡು ಓಟ್ ಕೇಳ್ಕೊಂಡು ಬಂದಿದ್ದೀವಿ. ನಾವು ಬಡವ್ರು ಬದುಕಿ ನೋಡಿದೆ ಬರೀ ಎಲೆಕ್ಷನ್ ಟೈಮ್ಗೆ. ಎಲೆಕ್ಷನ್ ಮುಚ್ಚಿದಾಗ ಎಲ್ಲಿಗೆ ಹೋಗಿದ್ರು? ಮಂಡಿಗೆ ಹೋಗಿದ್ರಾ ಕುಮಾರಸ್ವಾಮಿ? ಇಲ್ಲಾಂದ್ರೆ ರಾಮನಗರಕ್ಕೆ ಬಂದಿದ್ರಾ? ಇಲ್ಲಾಂದ್ರೆ ಕನಕಪುರಕ್ಕೆ ಬಂದಿದ್ರಾ? ಚನ್ನಪಟ್ಟಣಕ್ಕೆ ಹೋಗಿದ್ರಾ? ತನ್ನ ಸ್ವಂತ ಕ್ಷೇತ್ರಕ್ಕೆ ಹೋಗಲಿಲ್ಲ. ಅದಕ್ಕೆ ಎಲ್ಲ ಹಿಂದಿಂದಾಗಿ ದಡ ಬಿಟ್ಬಿಟ್ಟು ಬಿಜೆಪಿ ಬಿಟ್ಬಿಟ್ಬಿಟ್ಟು ನಮ್ಮ ಪಾರ್ಟಿಗೆ ಸೇರ್ಕೊತಾ ಇದ್ದಾರೆ ಕಾರ್ಯಕರ್ತರು. ಸರ್, ಲಾಸ್ಟ್ ಟೈಮು ಅದೇ ಆರೋಪ ಮಾಡೋದು, ಲುಲ್ಲು ಮಾಲ್ ಹೋದ್ರೆ ಕೂಪನ್ ಕೊಟ್ಬಿಟ್ರೆ ಸಾಕು. ಈ ಸಲನು ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಏನು ಹರಿಶ್ಚಂದ್ರ ಇವರು ಹರಿಶ್ಚಂದ್ರ ಮೊಮ್ಮಗ ಇದಾನಲ್ಲ, ಹರಿಶ್ಚಂದ್ರ ಮೊಮ್ಮಗ ಹೋಗಲ್ಲಿ, ಎಲೆಕ್ಷನ್ ಕಮಿಷನ್ ಇದೆ, ಕಂಪ್ಲೇಂಟ್ ಕೊಡು ಅಂತೇಳಿ ಸುಮ್ಮನೆ ಖಾಲಿ ಮಾತಾಡ್ಬಿಟ್ಟು ಇಷ್ಟೆಂಡ್ ರನ್ ಮಾಡೋದಲ್ಲ. ಏನು ಎವಿಡೆನ್ಸ್ ಇದೆ ತಗೊಂಡು ಹೋಗಿ ಎಲೆಕ್ಷನ್ ಕಮಿಷನ್ ಇದೆ ಕಂಪ್ಲೇಂಟ್ ಕೂಡ ಕೇಳಿ ಫಸ್ಟು. ನಾವು 5 ಗ್ಯಾರಂಟಿ ಎಲೆಕ್ಷನ್ ಕಮಿಷನ್ ಇದೆ ಕಂಪ್ಲೇಂಟ್ ಕೂಡ ಕೇಳಿ ಫಸ್ಟು. ನಾವು 5 ಬೆರಳು ಸೇರಿ ಕೈ ಗಟ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಅದನ್ನು ತಡ್ಕೊಳಕ್ಕಾಗಲ್ಲ. ಈ ಮುಷ್ಟಿ ಇದೆಯಲ್ಲ, ಈ ಮುಷ್ಟಿಯಿಂದ ಭಾಳ ಶಕ್ತಿ ಬಂದಿದೆ. ಅವ್ರ ಕೈಯಲ್ಲೂ ಗ್ಯಾರಂಟಿ ಇದೆ. ನಮ್ಮ ಗ್ಯಾರಂಟಿನೇ ಅವ್ರ ಕೈಯಲ್ಲಿ. ಅವ್ರ ಮನೆ ಕೆಲಸ ಮಾಡೋರಿಂದ ಹಿಡಿದು ಅವ್ರ ಡ್ರೈವರ್ಗಳಿಂದ ಹಿಡಿದು ಅವ್ರ ತೋಟದಲ್ಲಿ ಕೆಲಸ ಮಾಡೋರಿರ್ಬೋದು, ಎಲ್ಲರಿಗೂ ಕೂಡ ನಮ್ಮ ಗ್ಯಾರಂಟಿ. ನಮ್ಮ ಗ್ಯಾರಂಟಿಯಿಂದ ಜನ ಬದುಕ್ತಾ ಇದ್ದಾರೆ. ಅವ್ರ ಓಟು ನಮಗೆ ಬರುತ್ತೆ. ಸರ್, ಇವತ್ತು ಮತದಾರರಿಗೆ ಐಟಿ ನಾನು ಹೋಗ್ತೀನಿ, ನಾಳೆ ಇವತ್ತು ಯಾವುದೋ ಟೈಮ್ ಸಿಕ್ಕಿದಾಗ ಹೋಗ್ತೀನಿ. ಎಲ್ಲ ನಮ್ಮ ಪಾರ್ಟಿಯವ್ರ ಮೇಲೆ ರೈಡ್ ಮಾಡಿ ತೊಂದರೆ ಕೊಟ್ಟು ಏನು ಸಿಕ್ಕಿದೆ, ಯಾರೋ ಒಂದು 2 ಜನ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಎಲೆಕ್ಷನ್ನೇ ಬರಬಾರ್ದು ಅಂತ 2 ದಿನ ಕೂಡ ಕೊಟ್ಟಿದ್ದಾರೆ. ಸರ್, ಮತದಾರರು ಎಷ್ಟು ಉತ್ಸಾಹಕರಾಗಿದ್ದಾರೆ ನಿಮ್ಮ ಗಮನಕ್ಕೆ ಬಂದಂಗೆ? ನೀವೇ ನೋಡ್ತಾ ಇದ್ರಲ್ಲ, ನಾನು ಎಷ್ಟೇ ನೋಡೋಕ್ಕಾಗ್ತದೆ, ನನ್ನ ಕಣ್ಣು ಕಾಣಿಸ್ಟು ನೋಡ್ತೀನಿ. ಮಿಕ್ಕಿದವರೆಲ್ಲ ನೀವೇ ನೋಡ್ತಿರಲ್ಲ, ಮನೆಯೆಲ್ಲ ಬಂದಿರಲ್ಲ, ನಾನು ಪ್ರವಾಸ ಮಾಡ್ತೀನಿ ನೋಡಿ. ಬಿಲ್ಡಿಂಗ್ ಎಲ್ಲ ತೋರಿಸಿ ನೀವು, ಏನಿದೆ ಬಿಲ್ಡಿಂಗು ಎಲ್ಲ. ನಮ್ಮ ಆಸ್ತಿನೆಲ್ಲ ಬರ್ಕೊಂಡ್ಬಿಟ್ಟಿದೀವಿ ಗೌರ್ಮೆಂಟ್. ಸ್ವಂತ ಜಾಗ ಇದೆ, ಸ್ವಂತ ಜಾಗ, ಒಂದು ಜಮೀನು. ಇಂಥದ್ದು ಎಷ್ಟಿವೆ ಬಿಲ್ಡಿಂಗು ಕ್ಷೇತ್ರದಲ್ಲಿ ನೋಡಿ. ಕುಮಾರಸ್ವಾಮಿ ಬಂದು ಕಟ್ಟಿದ್ದ ಬಿಲ್ಡಿಂಗು, ದೇವೇಗೌಡರು ಬಂದು ಕಟ್ಟಿದ್ರ ಇಂಥ ಬಿಲ್ಡಿಂಗ್ ಎಲ್ಲ. ಆಸ್ತಿ ಏನಾದ್ರು ಒಂದು ಬರ್ಕೊಟ್ಟವ್ರ ಇಂಥ ಆಸ್ತಿನ ಅವನು. ಯಾಕೆ ಪದೇ ಪದೇ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಪ್ರಶ್ನೆ. ಯಾಕೆ ಅಂದ್ರೆ ಅವ್ರಿಗೆ ತಡೆಯಕ್ಕಾಗಲ್ಲ, ಬೇರೆಯವರು ಬೇರೆ ಯಾರು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ನಾನು ಈಗ ನೋಡಿ, ನೆಕ್ಸ್ಟ್ ಬಿಜೆಪಿ ಅವ್ರ ಮೇಲೆ ಬಿಡ್ತಾರೆ ನಾಳೆ ನಾಳೆಯಿಂದ. ಈಗಾಗಲೇ ನಿನ್ನೆ ದೇವೇಗೌಡರು ಹೇಳಿದ್ದಾರೆ, ಸುಮಲತಾ ಸಹಕಾರ ಕೊಡ್ತಾ ಇಲ್ಲ, ಯಾರೋ ಪ್ರೀತಮ್ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳೋರು. ಈಗ ಅವ್ರ ಮೇಲೆ ಬಿಡ್ತಾರೆ, ನಾಳೆಯಿಂದನೇ ಶುರು ನೋಡಿ.
ಬಿಜೆಪಿ ನೆಕ್ಸ್ಟ್ ಟಾರ್ಗೆಟ್ ನಾವಲ್ಲ ಎಲ್ಲ ಕಡೆ ಮತದಾನ ವೀಕ್ಷಣೆ ಮಾಡ್ತಾ ಇದ್ರು ಹೋಗಿ ಕಾಂಗ್ರೆಸ್ ವೋಟ್ ಹಾಕಪ್ಪ ನಮ್ಗೆ ಎಲ್ಲ ದಯವಿಟ್ಟು ಎಲ್ಲ ಪ್ರೆಸ್ ಅವರೆಲ್ಲ ನೀವೆಲ್ಲ ಸಹಕಾರ ಕೊಡಿ ಎಲ್ಲರಿಗೂ ಹೇಳಿ ದಯವಿಟ್ಟು ಮಾಧ್ಯಮದವ್ರಿಗೆ ಮನವಿ ಮಾಡ್ಕೊಳ್ಳಿ ನಮ್ಮ ಹಸ್ತದ ಗುರ್ತಿಗೆ ನಾವು ಮತ ಕೊಡಿ 200 ಯೂನಿಟ್ ಉಚಿತ 2000 ಖಚಿತ 2 ನಂಬರ್ ಗೆಲುವು ನಿಶ್ಚಿತ ಎಷ್ಟು ಸೀಟ್ ಬರ್ಬೋದು ಸರ್ ಮೂಮೆಂಟ್ ನೋಡೋದು